ನಮಸ್ತೆ ಫ್ರೆಂಡ್ಸ್, ಸಿಂಪಲ್ ಲೀಡರ್ಸ್ ವಿತ್ ತೇಜಸ್ಮಿತ ಚಾನಲ್ಗೆ ಸ್ವಾಗತ. ಇವತ್ತಿನ ಸಿಂಪಲ್ ಲೀಡರ್ದಲ್ಲಿ ರುಚಿಯಾಗಿ ಮನೇಲಿ ಹೇಗೆ ಕ್ಯಾಬೇಜ್ ಮಂಚೂರಿಯನ್ನು ಬೇಗ ಮಾಡ್ಕೋಬೋದು ಅಂತ ನೋಡೋಣ. ತುಂಬ ಈಸಿ ಇರುತ್ತೆ, ಸೂಪರ್ ಆದಂಥ ಟೇಸ್ಟ್ ಕೂಡ ಇರುತ್ತೆ. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು 2 ಕಪ್ ಆಗುವಷ್ಟು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿರುವಂಥ ಎಲೆಕೋಸನ್ನು ತೊಗೊಂಡಿದ್ದೀನಿ. ಹಾಗೆಯೇ 1/2 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಹಾಗೆಯೇ ಅದೇ ಮೆಜರ್ಮೆಂಟಲ್ಲಿ ಮೈದಾ ಕೂಡ ಹಾಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಮತ್ತು ಮೈದಾ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಾನು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಂತರ 2 ಟೇಬಲ್ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು, ಹಾಗೆಯೇ 1/4 ಟೇಬಲ್ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆಯೇ 1/4 ಟೇಬಲ್ಸ್ಪೂನು ಇಲ್ಲ 1/2 ಟೇಬಲ್ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿ, ಹಾಗೆಯೇ 1 ಟೇಬಲ್ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಷ್ಟೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಬೇಕಾದ್ರೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು, ನೀರು ಹಾಕೋಕೆ ಹೋಗ್ಬಿಡಿ. ಏಕೆಂದರೆ ಎಲೆಕೋಸಲ್ಲಿರುವಂಥ ನೀರು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಈ ಎಲೆಕೋಸಲ್ಲಿ ಏನು ನೀರಿನ ಅಂಶ ಇದೆಯೋ ಅದೇ ಸಾಕು. ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದೇ ತೆಳ್ಳಗಾಗ್ಬಿಡುತ್ತೆ. ಇವಾಗ ತೀರ ತೆಳ್ಳಗಾದರೆ ನೀವು ಕಾರ್ನ್ಫ್ಲೋರು ಇಲ್ಲಾಂತಲೇ ಸ್ವಲ್ಪ ಮೈದಾನ ಆ್ಯಡ್ ಮಾಡ್ಕೋಬೋದು. ನಾವು ಉಂಡೆಗಳು ಮಾಡ್ಕೊಂಡಾಗ ಈಸಿಯಾಗಿ ಉಂಡೆಗಳ ಶೇಪು ಬರಬೇಕದು, ಆಗ ನಾವು ಮಾಡ್ಕೊಂಡಿರುವಂಥ ಮಿಕ್ಸು ಕರೆಕ್ಟಾಗಿದೆ ಅಂತ ಹೇಳಿ ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಈ ರೀತಿ ಎಣ್ಣೆ ಕಾದ್ಮೇಲೆ ಎಲ್ಲವನ್ನು ಸಣ್ಣ ಸಣ್ಣ ಉಂಡೆಗಳ ಆಕಾರದಲ್ಲಿ ಮಾಡಿಕೊಂಡು ಎಣ್ಣೆಗೆ ಬಿಡಬೇಕು. ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ನೀವು ನೋಡಿರ್ತೀರಲ್ಲ ಗೋಬಿ ಬಣ್ಣ ಲಾಸ್ಟಲ್ಲಿ ಡ್ರೈ ಗೋಬಿ ಹೇಗಿರುತ್ತೆ ಅಂತ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಕಂಪ್ಲೀಟಾಗಿ ಬೆಂದಿದೆ. ಈ ರೀತಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಎಲ್ಲವನ್ನು ಸಣ್ಣ ಸಣ್ಣ ಉಂಡೆಗಳ ಆಕಾರದಲ್ಲಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತೆ 1 ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಹಾಗೆಯೇ ಕ್ಯಾಪ್ಸಿಕಮ್ಮು ಅದನ್ನು ಕೂಡ ಉದ್ದಕ್ಕೆ ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ. ನಂತರ 2 ಟೇಬಲ್ಸ್ಪೂನು ಟೊಮೊಟೊ ಸಾಸು, ಹಾಗೆಯೇ 1/2 ಟೇಬಲ್ಸ್ಪೂನ್ ಆಗುವಷ್ಟು ಸೋಯಾ ಸಾಸು, ಹಾಗೆಯೇ 1 ಟೇಬಲ್ಸ್ಪೂನು ವಿನಿಗರು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಸಣ್ಣೂರಿಲಿ ಮಾಡ್ಕೊಳ್ಳಿ. ನಂತರ 1 ಟೇಬಲ್ಸ್ಪೂನ್ ಅಚ್ಚಕಾರದ ಪುಡಿ. ಇದನ್ನು ನೀವು ಗೋಬಿನ ಯಾವ ಪ್ರಮಾಣದಲ್ಲಿ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ಇವೆಲ್ಲ ಹಾಕ್ಕೋಬೇಕಾಗುತ್ತೆ. ಈಗ 1/2 ಟೇಬಲ್ಸ್ಪೂನು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಅದಕ್ಕೆ 4/5 ಟೇಬಲ್ಸ್ಪೂನ್ ಆಗುವಷ್ಟು ನೀರನ್ನ ಮಿಕ್ಸ್ ಮಾಡಿ, ನಾನು ಸೋಯಾ ಸಾಸು ಮತ್ತು ವಿನಿಗರ್ ಎಲ್ಲ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಕುದಿಯಕ್ಕೆ ಬಿಡಬೇಕು. ನಂತರ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ನೋಡಿ ಹಾಕ್ಕೊಳ್ಳಿ, ಏಕೆಂದರೆ ನಾವು ಕ್ಯಾಬೇಜ್ ಮಂಚೂರಿಯನ್ಗೂ ಹಾಕ್ಕೊಂಡಿರ್ತೀವಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಈ ರೀತಿ ಆಗುತ್ತೆ ಅದು ಗ್ರೇವಿ. ಈ ರೀತಿ ಚೆನ್ನಾಗಿ ಬಂದ್ರೇ ಗೋಬಿಗೆ ಅದು ಅಪ್ಲೈ ಆಗಿ ತಿನ್ನೋದಕ್ಕೆ ಒಳ್ಳೆ ರುಚಿಯಾಗಿರುತ್ತೆ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀವು ಕಾರ್ನ್ಫ್ಲೋರ್ ನೀರು ಎಷ್ಟು ಹಾಕ್ಕೊಂಡಿರ್ತೀರೋ ಅದೇ ಪ್ರಮಾಣದಲ್ಲಿ ಮತ್ತೆ ಇನ್ನಷ್ಟು ನೀರು ಹಾಕಿ ಸ್ವಲ್ಪ ಕುದಿಸ್ಕೊಳ್ಳಿ. ನೋಡಿ ಈ ರೀತಿ ಶೈನಿಂಗ್ ಆಗಿ ಬಿದ್ದರೆ ನಾವು ಗೋಬಿಗೆ ಅಪ್ಲೈ ಮಾಡಿದಾಗ ತುಂಬ ಚೆನ್ನಾಗಿ ಬರೋದು. ಈಗ ಡ್ರೈ ಗೋಬಿನ ಹಾಕ್ಕೊಳ್ಳಿ. ಡ್ರೈ ಗೋಬಿ ಮತ್ತು ಗ್ರೇವಿ ಇವೆರಡನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಇವಾಗ ಸಿಮ್ಮಲ್ಲಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಯಾಬೇಜ್ ಮಂಚೂರಿಯನ್ನು ಈ ವಿಧಾನದಲ್ಲಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ನಿಜಕ್ಕೂ ನೀವು ಹೊರಗಡೆ ತರೋದನ್ನೇ ಬಿಟ್ಬಿಡ್ತೀರ. ಅಷ್ಟು ರುಚಿಯಾಗಿರುತ್ತೆ. ಮನೇಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಈ ವಿಧಾನದಲ್ಲಿ ಮಾಡಿ ತಿನ್ನಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕಂಪ್ಲೀಟಾಗಿ ಕ್ಯಾಬೇಜ್ ಮಂಚೂರಿಯನ್ನು ರೆಡಿಯಾಗಿದೆ. ಹೆಚ್ಚು ಸಮಯನೂ ಏನೂ ಬೇಕಾಗಿಲ್ಲ ಇದು ಮಾಡೋದಕ್ಕೆ. ಎಲೆಕೋಸು ಮತ್ತು ಕಾರ್ನ್ಫ್ಲೋರು ಮೈದಾನ ಕರೆಕ್ಟಾಗಿ ಬೈಂಡ್ ಮಾಡ್ಕೊಂಬಿಟ್ರೆ ಗೋಬಿನೂ ಕೂಡ ಫಸ್ಟ್ ಕ್ಲಾಸಾಗಿ ಚೆನ್ನಾಗಿ ಬರುತ್ತೆ. ಈ ವಿಧಾನದಲ್ಲಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಇಷ್ಟು ರುಚಿಯಾಗಿದೆ ಅನ್ನೋದಿದ್ದರೆ ನೀವು ಪ್ರತಿ ವಾರನೂ ಕೂಡ ಈ ರೀತಿ ಕ್ಯಾಬೇಜ್ ಮಂಚೂರಿಯನ್ನು ಮನೇಲಿ ಮಾಡ್ಕೊಂಡು ತಿಂತೀರಾ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟೇ ಕೂಡ ಈಸಿಯಾಗಿರುತ್ತೆ ಫ್ರೆಂಡ್ಸ್. ಹೆಚ್ಚೇನು ಕೆಲಸ ಹಿಡಿಯೋದಿಲ್ಲ. ಮನೇಲಿ ಎಲ್ಲರೂ ತಿನ್ನುವಷ್ಟು ಕ್ಯಾಬೇಜ್ ಮಂಚೂರಿಯನ್ನು ನಾವು ಈ ರೀತಿ ಪ್ರಿಪೇರ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಈಸಿಯಾಗಿ ಮನೇಲಿ ಕ್ಯಾಬೇಜ್ ಮಂಚೂರಿಯನ್ನೇ ಮಾಡ್ಕೋಬೋದು ಅಂತ. ಇಷ್ಟು ರುಚಿಯಾಗಿರುವಂಥ ಮಂಚೂರಿಯನ್ನು ನೀವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆಯೇ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ತಿನ್ಬೋದು. ನಮ್ಮ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬಿಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆಯೇ ನಮ್ಮ ಈ ಸಿಂಪಲ್ ವಿಡಿಯೋದಲ್ಲಿ ಆಗುವಷ್ಟು ಈಸಿಯಾಗಿ ಮಾಡುವಂಥ ರೆಸಿಪಿಗಳನ್ನ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಮತ್ತೆ ಭೇಟಿಯಾಗೋಣ ಮತ್ತೊಂದು ಸಿಂಪಲ್ ಅಡುಗೆಯೊಂದಿಗೆ. ಧನ್ಯವಾದಗಳು ಫ್ರೆಂಡ್ಸ್.